ಎಲ್ಲಿ ಸರ್? ಸರಿ ಸರ್, ಅಲ್ಲೇ ಇದ್ದೀರಿ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಇನ್ನೊಂದು ವಿಷಯ ನಿಮ್ಮ ಬಗ್ಗೆ ಇದೊಂದು ಹೇಳ್ಬಿಡ್ಬೇಕು ಸರ್. ಇವ್ರಿಗೆ ಫೋನ್ ಮಾಡಿರೋ ದುಡ್ಡಲ್ಲಿ ಎರಡು ಐಫೋನು ಒಂದು ಸದಾಶಿವದಲ್ಲಿ ಸೈಟ್ ತಗೋಬೋದಾಯ್ತು. ಅಷ್ಟು ಫೋನ್ ಮಾಡಿ ಅವ್ರಿಗೆ ಒತ್ತಡ ಹಾಕಿ ಮೇಡಮ್ ಕನ್ವಿನ್ಸ್ ಮಾಡಿಸಿ ಮಾಡಿಸು. ಮೇಡಮ್ ನಿಜವಾಗ್ಲು ನನ್ನ ಸೈಟ್ ತಗೊಂಡಿಲ್ಲ, ಫೋನ್ ಹೊಡೆದೋಗೈತೆ ಕಾರಣ ಕೇಳಿ. ಅವರೇ ಒಂದು ಐಫೋನ್ ತಗೋಬೋದಾಯ್ತು, ಅಷ್ಟು ಫೋನ್ ಮಾಡಿ ನಿಮ್ಮ ಸರ್ ಫಾಲೋ ಅಪ್ ಮಾಡಿರೋದು ಅವ್ರಿಗೆ. ಸತೀಶ್ ಅವ್ರ ಫೋನ್ ಇದೆ. ಒಬಾಮಾ, ಮೋದಿ, ಟ್ರಂಪ್, ಬಿಲ್ ಗೇಟ್ಸ್ ಸಿಗ್ತಾರೆ, ಸತೀಶ್ ಅವ್ರು ಸಿಗಲ್ಲ. ಇದೆಲ್ಲ ಲೈವಲ್ಲಿ ಹೋಗ್ಲಿ ಅಂತಾನೆ ಹೇಳ್ತಾರದು, ಹೋಗ್ಲಿ ಅಂತ. ನಾನು ಸ್ಟೇಜ್ ಮೇಲೆ ಕರೆದೇ ತಾನೆ ಬರ್ಬೇಕಾಯ್ತಾನೆ, ಬಂದಾಗ ಸರ್ ನಮಸ್ಕಾರ ಸರ್ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಬಿಡ್ತಾ ಇದ್ದೆ. ಅದಕ್ಕೆ ನಾವು ಹೇಳಿ, ನಾನೊಂಥರ ಚಕ್ರವ್ಯೂಹ ಇದ್ದಂಗೆ, ನಂದು ರಾಮಾಯಣದಲ್ಲಿ ಕೈಕೇ ಇದ್ದಂಗೆ. ನಂಗೆ ಲಾಕ್ ಆಗತ್ತಕ್ಕ ಕಷ್ಟ, ಲಾಕ್ ಆದ್ಮೇಲೆ ಹಿಂಗಾಯ್ತು. ನಿಮ್ಮ ಆಶೀರ್ವಾದ ಇರಲಿ, ನಿಮ್ಮ ಹಾರೈಕೆ ಇರಲಿ, ಮೇಡಮ್ ಸಹಕಾರ ಇರಲಿ, ಅಪ್ಪು ಸರ್, ಎಲ್ಲ ಅಭಿಮಾನಿಗಳು. ಅಭಿನಯಕ್ಕೆ ಅವ್ರು ಪವರ್ ಸ್ಟಾರ್ ಆದರೆ ಒಬ್ಬ ವ್ಯಕ್ತಿಗೋಸ್ಕರ ಇಡೀ ದೇಶ ಅಸ್ಮರಿಸುತ್ತೆ ಅಂದರೆ ಅದು ವ್ಯಕ್ತಿಗಿರೋ ನಿಜವಾದ ಪವರ್ ಅದು. ಸೊ ನಮ್ಮ ಅಪ್ಪು ಸರ್ ಹಾರೈಕೆಯೊಂದಿಗೆ ಇವತ್ತಾಗ್ತಾ ಇದೆ. ಸೊ ನಟ ಸಾರ್ವಭೌಮ ನಮ್ಮ ಅಣ್ಣವರು ಮತ್ತು ಅಪ್ಪು ಸರ್ ಅದೇ ಸಿನಿಮಾ ಮಾಡ್ರಿ, ನಟ ಭಯಂಕರ ಸಿನಿಮಾಗೆ ಅವರ ಆಶೀರ್ವಾದ ಇದೆ. ಅಶ್ವಿನಿ ಮ್ಯಾಮ್ ಪ್ರೀತಿ ಇದೆ. ಇನ್ನೇನು ಬೇಕು, ಎಲ್ಲ ಮಾಧ್ಯಮದಲ್ಲೂ ನಾನೊಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಇದೇ ಫೆಬ್ರವರಿ 3ನೇ ತಾರೀಕು ಬರ್ತಾ ಇದೆ. ನಮ್ಮ ಮತ್ತು ಜನಗಳ ಮಧ್ಯೆ ಒಂದು ಸ್ನೇಹ ಸೇತುವೆ ನೀವು. ನಿಮ್ಮನ್ನ ವಿಶ್ವಾಸ, ಯಾಕೆಂದರೆ ನಾನು ಪತ್ರಕರ್ತನ ಅಷ್ಟು ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ನಂಬ್ತೀನಿ. ಯಾಕೆಂದರೆ ನಮ್ಮ ಸಿನಿಮಾ ನಾವೇನೇ ಸಿನಿಮಾ ಮಾಡ್ಬೋದು, ಜನಕ್ಕೆ ತಲುಪಿಸೋ ನೀವು. ನಿಮ್ಮ ಆಶೀರ್ವಾದ ಇರಲಿ. ಈಗ ಇಷ್ಟು ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ ಬಂದಾಗ ಮ್ಯಾಮ್ಗೆ, ನಮಗೆ ಶಕ್ತಿಯಾದ ಮೇಡಮ್ಗೆ ಒಂದು ವಿಶೇಷವಾದ ಕಾರಣಕ್ಕೆ ಜೊತೆಗೆ ಸಾಂಗ್ ಸಿ ಡಿ ರಿಲೀಸ್ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮ ಮುಕ್ತಾಯ ಮಾಡ್ತೀನಿ.